ವಾಸಿಯಾಗಿರೋ ಗಾಯ ಮತ್ತೆ ಜಾಸ್ತಿ ಆಯ್ತು ಅನ್ಕೊಂಡಿದ್ದೀನಿ ಬಿಡಿ ನೀವ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅದೊಂದು ಬಿಗ್ ಸ್ಟೋರಿ ಅಕ್ಷರ ಖುಷಿನ ಔಸಿಗೆ ವೆಲ್ಕಮ್ ಮಾಡಿದ್ಲು ಸಿದ್ಧಾರ್ಥ ಅದನ್ನು ಸೀ ಮಾಡ್ತಾ ಇದ್ದಾಗೆ ರೇಸ್ ಆಗಿ ಹಂಗ್ರಿ ಬಾಂಬ್ನ ಬ್ಲಾಸ್ಟ್ ಮಾಡಿಬಿಟ್ಟ ಈಗ ಎಲ್ಲರ ಮೇಲೂ ಅದ್ರ ಕಿಡಿ ಬಿದ್ದಿದೆ ಇದಕ್ಕೆಲ್ಲ ಅಕ್ಷರ ಅವ್ರು ಮಾಡಿದ ತಪ್ಪೇ ಕಾರಣ ಸಿದ್ಧಾರ್ಥಗೆ ಆ ಹುಡುಗಿನ ನೋಡಿದ್ರೆ ಆಗಲ್ಲ ಅಂತ ಗೊತ್ತಿದ್ದ ಮೇಲೂ ಈ ಮನೆಗೆ ಯಾಕೆ ಕರೆಸಬೇಕಾಗಿತ್ತು ನಾನು ಮೊದಲೇ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೆ ಇಂಥ ಒಂದು ದೊಡ್ಡ ಗಲಾಟೆ ಮನೆಯಲ್ಲಿ ಆಗುತ್ತೆ ಅಂತ ಇವಾಗ ಅವರು ದುಃಖ ಪಡ್ತಿರೋದನ್ನು ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅಕ್ಷರವರೇ ಅಕ್ಷರವರೇ ನಾನು ಬಂದಿದ್ದೀನಿ ಬಾಗಿಲು ತೆಗಿರಿ ಶಿವರಾಣಿಯವರೇ ಬಾಗಿಲು ತೆಗಿರಿ ಪ್ಲೀಸ್ ಅಕ್ಷರವರೇ ಬಾಗಿಲು ತೆಗಿರಿ ಪ್ಲೀಸ್ ಸನ್ನಿಲ್ಲ ಈಗ ಅಕ್ಷರ ಸಮಾಧಾನ ಆಗೋ ಮೂಡಲಿಲ್ಲ ಅವಳಿಗೆ ಸನ್ರೈಸ್ ಆಗೋವರೆಗೂ ಬಿಟ್ಬಿಟ್ಟು ನಾಳೆ ಸಮಾಧಾನ ಮಾಡೋಣ ಓಕೆ ಅಲ್ಲ ಈ ಹಸುಕು
ಕೋಪ ಬಂದಿದ್ದಕ್ಕೇನೆ ಭೂಕಂಪ ಆಗೋಯ್ತು. ಇನ್ನು ಮದರ್ ಇನ್ ಲಾ ಹುಲಿ ಕೋಪ ಬಂದ್ರೆ ಸುನಾಮಿನೇ ಆಗ್ಬಿಡುತ್ತೆ. ನಾವಿರ್ಲಿ ಅಕ್ಷರ ಅವ್ರ ಮಾತಿಗೂ ಬೆಲೆ ಕೊಡ್ಲಿಲ್ಲ ಅಂತ ಬಾಯಿಗೆ ಬಂದಂಗ ಬೈದ. ಅಕ್ಕ ನೀನ ವಿಚಾರ ಮಾಡಿ ನೋಡು, ಪಾಪ ಅಕ್ಷರ ಅವ್ರ ಮನ್ಸಿಗೆ ಎಷ್ಟು ಬ್ಯಾಸರ ಆಗಿರ್ಬೇಡ ಅಂತ. ರಾಕ್ಷಸ ರಾಕ್ಷಸ ಆಡ್ದಂಗ ಆಡ್ದ, ನಾವೇನೋ ಅವ್ರ ಮನೆಗೆ ನೌಕರಿ ಮಾಡ್ಲಿಕ್ಕಂತೇಳಿ ಕಾಯ್ಕೊಂಡ್ ಕುಂತಿದ್ವೇನ್. ಏನೋ ಅಪ್ಪಾಜಿ ಅಂಗಡಿ ವಿಚಾರ ಸರಿ ಹೋಗ್ಲಿ ಅಂತ ಒಂದೆಜ್ಜೆ ಮುಂದಿಟ್ವಿ, ಹಂಗಂತೇಳಿ ಎಲ್ರೂ ಮುಂದೆ ಅವಮಾನ ಮಾಡಿಸ್ಕೊಂಡಂಗಾತು. ಸಮಾಧಾನ ಮಾಡ್ಕೋ ಖುಷಿ, ಧೈರ್ಯ ತಂದ್ಕೋ. ನಾವಿಲ್ಲಿದ್ದಷ್ಟು ನೋವು ಅನ್ಭವಿಸ್ತೀವಿ, ಈಗ ಬಿಜಾಪುರಕ್ಕೆ ಹೊರಡೋಣ. ಏ ಖುಷಿ ಪಾವನಿ, ನಿಮ್ಮ ಅವ್ವ ಅವ್ರದ್ದು ಫೋನ್ ಬಂದಿದೆ ನೋಡವ. ಅಮ್ಮ ಮನುಷ್ಯತ್ವನೇ ಇಲ್ದಂಗ ನಡ್ಕೊಂಡ್ಬಿಟ್ಟಲ್ಲೋ. ನೀನ್ ತಪ್ಪಾಗಿ ನಡ್ಕೊಂಡಿದ್ದು ಆ ಖುಷಿ ಜೊತೆಲಲ್ಲ, ನನ್ ವಿಶ್ವಾಸದ ಜೊತೆಲಿ, ನನ್ ಪ್ರೀತಿ ಜೊತೆಲಿ. ಇದಕ್ಕೆಲ್ಲ ಖುಷಿನೇ ಕಾರಣ, ಅವಳ ಸುಮ್ಮನೆ ಬಿಡಬಾರ್ದು. ಅಮ್ಮ ನೀವ್ ಯಾಕೆ ಹಿಂಗ ಅಳಕತ್ತೀರಿ? ಇನ್ನೇನ್ ಮಾಡು ಅಂತೀಯ ಮಗಳೇ? ಏನಾಗೈತಮ್ಮ, ಎಲ್ರು ಆರಾಮದಿರಿ ತಾನೆ? ಇಲ್ಲ ಮಗಳೇ, ಯಾವುದು ಸರಿ ಇಲ್ಲ, ಎಲ್ಲ ಕೈ ಬಿಟ್ಟು ಹೋಗೈತಿ, ಮನೆಯಾಗೆ ನೆಮ್ಮದಿನೇ ಇಲ್ದಂಗ ಆಗೈತಿ. ಅಪ್ಪಾಜಿ ಎಲ್ಲದಾರ? ಅವ್ರ ಮನೆಯಾಗಿಲ್ಲ, ಗುಡಿ ಹತ್ರ ಹೋಗ್ಯಾರೆ. ಅವ್ರ ಮನೆಯಾಗಿದ್ದಿದ್ರೆ ನಿಮಗ್ ಫೋನ್ ಹಚ್ಚಿ ಕಷ್ಟ ಹೇಳಕ್ ಬಿಡ್ತಿದ್ರೇನು? ಅವ್ರ ಕಷ್ಟ ನೋಡಕ್ ಆಗೋವಲ್ದು. ಅದನ್ನ ನೋಡ್ಕೊಂಡು ನನ್ನ ಹೆಂಗವ್ವ ಸುಮ್ಮನೆ ಇರ್ಲಿ. ಪೌನಿ ಅಮ್ಮ, ನಾನು ಖುಷಿ ಮಾತಾಡ್ಲಿಕ್ಕೆ ಹತ್ತೀನಿ. ಖುಷಿ, ನೀವು ಚಿಂತೆ ಮಾಡಬೇಡ್ರಿ, ದುರ್ಗಾದೇವಿ ನಮಗೆ ಪರೀಕ್ಷೆ ಮಾಡ್ಲಿಕ್ಕೆ ಹತ್ತಾಳ, ನಾವು ಅದ್ರಾಗ ಫೇಲ್ ಆಗೋದಿಲ್ಲ. ಇದ್ದಿದ್ದನ್ನೆಲ್ಲ ಕಳ್ಕೊಂಡು ಕಷ್ಟದಲ್ಲಿ ಇರೋದಕ್ಕಿಂತ ಕಷ್ಟ ಅನ್ನೋದು ಬೇರೆ ಯಾವ್ದೈತಿ ಮಗಳೇ? ಅಮ್ಮ ನೀವು ಧೈರ್ಯಗೆಡ್ಬೇಡ್ರಿ, ನಾವ್ ಅದೀವಿ, ನಮ್ಗ ನಂಬಿಕೆನು ಐತಿ. ದುರ್ಗಾದೇವಿ ಒಂದಲ್ಲ ಒಂದ್ ದಿವ್ಸ ನಮ್ ಕಡೆ ಬೆಳಕ್ ತೋರಿಸ್ತಾರ, ಅದ್ರಾಗ ನಾವು ಮುಂದಿನ ದಾರಿ ಕಂಡೇ ಕಾಣ್ತೈತಿ. ಅಮ್ಮ ನೀವ್ ಅಪ್ಪಾಜಿ ಕಡೆ ಗಮನ ಕೊಡಿ ಸಾಕು. ಆತೇನಾ ಅಮ್ಮ, ಧೈರ್ಯ ಕೆಡ್ಬೇಡ್ರಿ. ಸರಿ ನಾವಿನ್ ಫೋನ್ ಇಡ್ತೇವೆ.
ಇನ್ನೇನು ಸಮಾಧಾನ ಮಾಡ್ಕೋ ಅಕ್ಕ. ಅಪ್ಪಾಜಿ ಚಿಂತೆ ದೂರ ಆಗ್ಬೇಕಂದ್ರ ನಾವು ಅಂಗಡಿ ಬಿಡಿಸ್ಕೊಳ್ಳೇಬೇಕು. ಅಲ್ಲಿ ಮಠ ಅವ್ರ ದುಃಖ ಕಡಿಮೆ ಆಗಂಗಿಲ್ಲ. ಅದಕ್ಕ ನಾವು ಅಂಗಡಿ ಬಿಡಿಸ್ಕೊಳ್ಲಿಕ್ಕ ಯಾವ್ದನ ದಾರಿ ಹುಡುಕ್ಬೇಕಷ್ಟೇ. ಪಾವನಿ, ನಮ್ ಖುಷಿನ ಅನ್ನಬಾರದಿಲ್ಲ ಅಂದು ಈಗ ಕ್ಷಮೆ ಕೇಳಕ್ ಬಂದನ. ಅಂಟಿ, ನಾನು ಇದುವರೆಗೂ ಯಾರಿಗೂ ಸಾರಿ ಕೇಳ ಅಭ್ಯಾಸನೇ ಇಲ್ಲ. ನಾನು ಇಲ್ಲಿಗೆ ಬಂದಿರೋದು ಖುಷಿನ ಕೆಲಸ ಮಾಡಕ್ ಮನೆ ಕರೆಯೋದಿಕ್ಕೆ. ಅಕ್ಕ, ನಿನಗೆ ಯಾವ್ದೋ ಕೆಲ್ಸಕ್ಕಂತ ಮನೆ ಕರೆಸಿದ್ರೋ ಆ ಕೆಲ್ಸನ ಪೂರ್ತಿ ಮಾಡ್ಕೊಡು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಯಾಕೆಂದ್ರೆ ಆ ಕೆಲ್ಸ ನೀನ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ ಅಕ್ಕ ನಂಬ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಆ ನಂಬಿಕೆ ಇದೆ ಅಂದ್ಮೇಲೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅವ್ರಿಗೆ ಪ್ರಪಂಚದ ಜ್ಞಾನನೇ ಇಲ್ಲ. ಆದ್ರೆ ನನಗೆ ಗೊತ್ತಿದೆ ಈ ಪ್ರಪಂಚ ನಡೆಯೋದು ಯಾವ್ದ್ರಿಂದ ಅಂತ. ಸಾಕ, ಇನ್ನು ಬೇಕಾ? ಏ ಹುಡುಗ, ನನ್ನ ಮಾತು ಕೇಳು, ಒಂದು ನಿಮಿಷ ಇರು. ಈಗ ಡಬಲ್ ಇದೆ. ನಾಳೆ ಬೆಳಿಗ್ಗೆ ನಿನಗೋಸ್ಕರ ಮನೇಲಿ ವೇಟ್ ಮಾಡ್ತಾ ಇರ್ತೀನಿ. ನೀನು ಬಂದೇ ಬರ್ತೀಯ. ನನಗೆ ಗೊತ್ತು. ಖುಷಿ ಎಲ್ಲಿಗೂ ಬರೋದಿಲ್ಲ. ನಮಗ್ ನಿಮಗೆ ರೊಕ್ಕನೂ ಬೇಡ. ಖುಷಿ
ಹೇಳ್ ಖುಷಿ, ನಾವು ನಾಳೆ ಬಿಜಾಪುರಕ್ಕೆ ಹೊಂಟಿವಿ ಅಂತ ಹೇಳು. ಈ ರೊಕ್ಕನ್ ತಗೊಂಡು ಈಗಲೇ ಹೊರಡಕ್ಕೆ ಹೇಳು. ನಾವು ಹೋಗ್ಲಿಕ್ಕ ಬೇಕು. ಅವ್ರ ಆರೋಗ್ಯನೂ ಕೆಟ್ಟೈತಿ, ಈಗ ಅವ್ರಿಗೆ ನಮ್ಮ ಅವಶ್ಯಕತೆ ಐತಿ ಖುಷಿ. ಈ ರೊಕ್ಕನ್ ತಗೊಂಡು ಈಗಲೇ ಹೊರಡಕ್ಕೆ ಹೇಳು. ಖುಷಿ, ಬಾಯಿಗೇನ್ ಬೀಗ ಹಾಕೊಂಡಿಯನ? ಈ ರೊಕ್ಕ ಬೇಡ ಅಂತ ಅವನ್ ಮಾರಿ ಮೇಲೆ ಒಗ್ಯಾಕ್ಬಿಟ್ಟು ಒಳ್ಳೆ ಕಲ್ ಬಂಡಿ ಹಂಗ್ ನಿಂತಿಯಲ್ಲ. ಮಾತಾಡ್ಬೇಡ ಅಂದ್ರೆ ಬಡಬಡಬಡ ಅಂತ ಮಾತಾಡ್ತಿ, ಈಗ ಮಾತಾಡಕ್ ಏನಾಗೈತ್ ನಿಂಗೆ? ನೀ ಏನಾರ ಈ ರೊಕ್ಕನ ಅವನ್ ಮಾರಿ ಮೇಲೆ ಒಗ್ದಿದ್ರ ನಿನ್ನ ಬಿಜಾಪುರದ ಬಿಜ್ಲಿ ಅಂತ ನಾನು ಮೆಚ್ಕೋತಿದ್ದೆ, ಆದ್ರೆ ಹಿಂಗ ಅವಮಾನ ಮಾಡಿಸ್ಕೊಂಡಿಯಲ್ಲೇ. ಖುಷಿ, ಏನಾತ್ ನಿನಗ? ಅವನ್ ಬಂದ ಅಷ್ಟೊಂದ್ ಮಾತಾಡ್ದ, ಭಿಕ್ಷೆಗೆ ಇಟ್ಟಂಗ್ ರೊಕ್ಕ ಇಟ್ಟು ಹೋದ, ನಿನ್ ಬಾಯಿಂದ ಒಂದ್ ಮಾತ್ ಬರ್ಲಿಲ್ಲಲ್ಲ, ಯಾಕ್ ಖುಷಿ? ಏನಾತ್? ಖುಷಿ, ಅವ ಖುಷಿ, ಮನಸ್ನಾಗ ಏನೇನೋ ಇಟ್ಕೊಂಡ್ ಕೊರ್ಗಾಕತ್ತಿಯಲ್ಲ, ಅದ್ ಏನಂತ ಹೇಳ್ಬಾರ್ದೇನವ? ಬೈ ಬೈ, ಗಾಡ್ ಗ್ರೇಸ್. ಇವತ್ತು ಮದರ್ ಇನ್ ಲಾ ಔಸಲ್ ಇಲ್ದೇ ಇರೋದ್ರಿಂದ ಪೂಜೆನ ನೆಮ್ಮದಿಯಾಗಿ ಮಾಡ್ಬೋದು. ಜಾಸ್ತಿ ಸಂತೋಷ ಪಡ್ಬೇಡ ಧನಲಕ್ಷ್ಮಿ, ಅಮ್ಮ ಮದ್ವೆ ಮುಗಿಸ್ಕೊಂಡು ಸಂಜೆ ಎಷ್ಟೊತ್ತಾದ್ರೂ ಮನೆಗೆ ವಾಪಸ್ ಬಂದೇ ಬರ್ತಾರೆ. ದುಷ್ಮನ್ ಕಹಾಯ ಅಂದ್ರೆ ಬಗಲ್ಮೆ. ಡಿಯರ್ ಸನ್, ಅಕ್ಷರ ಯಾವಾಗ್ಲೂ ಪೂಜೆ ಮನೆಗೆ ಫಸ್ಟ್ ಇರ್ತಾ ಇದ್ಲು, ಇವತ್ತ್ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ನೀವೇ ಹೇಳಿದ್ರಲ್ಲ ಮಮ್ಮಿ, ನಿನ್ನೆ ರಾತ್ರಿ ಗಲಾಟೆ ಆಗಿತ್ತು ಅಂತ. ಅವ್ರಿಗೆ ಆ ಬೇಜಾರೇನು ಹೋಗಿಲ್ಲ ಅಂತ ಅನ್ಸುತ್ತೆ. ಬಾವ ಇದಾರಲ್ಲ, ಹೇಗಾದ್ರೂ ಸಮಾಧಾನ ಮಾಡಿ ಕರ್ಕೊಂಬರ್ತಾರೆ ಬಿಡಿ. ಅಳಿಯಂದ್ರೆ ಸೇಮ್ ಕ್ವಶನ್, ವರ್ಡ್ಸ್ ಮಾತ್ರ ಬೇರೆ ಬೇರೆ. ಅಕ್ಷರ ನಿಮ್ ರೂಮಲ್ಲಿ ಇಲ್ವಾ? ಇಲ್ಲ ಅತ್ತೆ, ನಾನು ಇವಾಗ ರೂಮಿಂದಾನೆ ಬಂದೆ, ಅಲ್ಲಿ ಅವ್ರು ಕಾಣ್ತಾ ಇಲ್ಲ. ಅಕ್ಕ ದೇವ್ರ ಮನೆ ತಿರ್ತಾರೆ ಅಂತ ಕೊಂಬಂದೆ, ಫೋನ್ ಬೇರೆ ತೆಗಿತಾ ಇಲ್ಲ. ಹಾಗಾದ್ರೆ ಅಕ್ಷರ ಎಲ್ಲಿ ಹೋಗಿರ್ಬೋದು? ನಾನು ನೋಡ್ತೀನಿ ಅಕ್ಕ. ಓ ಮೈ ಗಾಡ್, ವಾಟ್ ಇಸ್ ಗೋಯಿಂಗ್ ಆನ್ ಹಿಯರ್? ಅಕ್ಷರ, ಅಕ್ಷರ, ಅಕ್ಕ, ಅಕ್ಷರ ಅವರೇ, ಅಕ್ಕ, ಅಕ್ಷರ ಅವರೇ. ಸಿದ್ಧಾರ್ಥ್, ಅಕ್ಷರ ಹೌಸ್ ಅಲ್ಲಿ ಎಲ್ಲೂ ಕಾಣ್ಲಿಲ್ವಾ? ಇಲ್ಲ ಚಿಕ್ಕಮ್ಮ. ಓ ಅಲ್ಲೋ, ಹಾಯ್ ಬಾಯ್ ಬಾಯ್. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಸಿದ್ಧಾರ್ಥ್, ಆ ಡೂಪ್ಲಿಕೇಟ್ ಸ್ಯಾರಿ ಗರ್ನ ಹೌಸ್ ಇಂದ ಹೊರಗಡೆ ಹಾಕ್ಬಿಟ್ಟಲ್ಲ, ಅದಕ್ಕೆ ಅಕ್ಷರ ಏನಾದ್ರೂ? ಇಲ್ಲ ಚಿಕ್ಕಮ್ಮ, ನಿನ್ನೆ ರಾತ್ರಿನ ಖುಷಿ ಮನೆಗೆ ಹೋಗಿ ಮತ್ತೆ ಕೆಲ್ಸಕ್ಕೆ ಬರೋದಕ್ಕೆ ಕೇಳಿದ್ದೀನಿ.